ಶಿರಾನಗರ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದ ಆರಾಧನಾ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದ ಡಾಕ್ಟರ್ ಸಿಎಂ ರಾಜೇಶ್ ಗೌಡರು ಭಾಗವಹಿಸಿದ್ರು. ರಾಯರ ಮಠದ ಎರಡನೇ ದಿನದ ಆರಾಧನಾ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರು ಭೇಟಿ ನೀಡಿ ನಂತರ ಮಾತನಾಡಿದ ಅವರು, ರಾಯರ ಮಠಕ್ಕೆ ಶಾಸಕರ ಅನುದಾನದಲ್ಲಿ ಸುಮಾರು 5 ಲಕ್ಷ ನೀಡಿದ್ದು ಅದು ಈ ದಿನ ಬಿಡುಗಡೆಯಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ಹಾಗೂ ಜನತೆಗೆ ರಾಯರ ಅನುಗ್ರಹ ಆಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು. ಈ ದಿನ ಏನು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಮಧ್ಯಾರಾಧನೆ ನಡೆಯತಾ ಇದೆ. ಈ 3 ದಿನ ಆರಾಧನೆಯಲ್ಲಿ ನಮ್ಮ ಶಿರಾ ನಗರ ಮತ್ತು ತಾಲೂಕಿನ ಸಮಸ್ತ ಭಕ್ತಾದಿಗಳು ಈ ಒಂದು ಸ್ವಾಮಿಯ ಕಾರ್ಯದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತು ಈ ಒಂದು ಸ್ವಾಮಿಯು ನಮ್ಮ ಇಡಿ ತಾಲೂಕಿನಲ್ಲಿ ಏನು ಈ 1.5 ತಿಂಗಳಿಂದ ಮಳೆ ಆಗದೆ ಬರಗಾಲದ ಛಾಯೆ ಕಾಣಿಸ್ತಾ ಇದೆ ಆ ಈ ಒಂದು ಆರಾಧನೆ ಮುಖಾಂತರ ಭಕ್ತರ ಎಲ್ಲಾ ಭಕ್ತರ ಮುಖಾಂತರ ಕೇಳ್ಕಂತೀವಿ. ಆ ಮಳೆ ರಾತ್ರಿ ಬಂದಿದೆ, ಆರಾಧನೆ ಮೊದಲನೇ ಆರಾಧನೆ ದಿವಸ ರಾತ್ರಿ ಮಳೆ ಬಂದಿದೆ, ಅದು ಮುಂದುವರೆದು ಈ ನಮ್ಮ ತಾಲೂಕಿನಲ್ಲಿ ಇರತಕ್ಕಂತ ಬರದ ಛಾಯೆಯನ್ನ ಹೋಗಲಾಡಿಸಬೇಕು. ಕಳೆದ 1.5 ತಿಂಗಳಿಂದ ಮಳೆ ಇಲ್ಲದೆ ರೈತರು ಬಹಳ ಪರಿತಪಿಸ್ತಾ ಇದ್ದಾರೆ. ಏನಪ್ಪ ಇದು ಬರಗಾಲ ಪರಿಸ್ಥಿತಿ ಬಂತು ಅನ್ನೋ ರೀತಿ ಅದು ಹೋಗಲಾಡಿಸಬೇಕು ಅಂತ ರಾಯರಲ್ಲಿ ಈ ಎಲ್ಲ ಸಮಸ್ತ ಭಕ್ತಾದಿಗಳ ಮುಖಾಂತರ ಕೇಳ್ಕಂತಾ ಇದ್ದೀವಿ. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷರಾದ ಎಸ್ ಕೆ ರಾಮಚಂದ್ರ ಗುಪ್ತಾ, ಮಾಜಿ ಭಾಜಪಾ ನಗರ ಮಂಡಲ ಅಧ್ಯಕ್ಷ ಎಂ ವಿಜಯರಾಜು, ನಗರಸಭೆ ಸದಸ್ಯ ಆರ್ ರಾಮು, ಮಾಜಿ ನಗರಸಭೆ ಸದಸ್ಯ ಶ್ರೀನಿವಾಸ್ ಗುಪ್ತಾ, ರಾಘವೇಂದ್ರ ನಟರಾಜ್, ಮಾಜಿ ಸುಡಾ ಅಧ್ಯಕ್ಷ ಮಾರುತೀಶ್ ಹಾಗೂ ಟ್ರಸ್ಟ್ ಸದಸ್ಯರು ಉಪಸ್ಥಿತರಿದ್ದರು.